ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್, ಇದು A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಿಂದಾಲ್ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡಲ್ಲಿ ನಿಮಗೆ 2040 ನ್ಯೂ ಬಿಲ್ಡಿಂಗ್, 2040 ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆ, ನ್ಯೂ ಬಿಲ್ಡಿಂಗ್ ಫಾರ್ಮ್ ಹೌಸ್ ಟೈಪ್ ಇದೆ. ಸೊ ಈ ಬಿಲ್ಡಿಂಗ್ ಸೇಲ್ಗಿರುವಂಥದ್ದು, ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸ್, ಮೆಜರ್ಮೆಂಟ್ 2040, ನಗರಸಭಾ ಖಾತೆ, ನಗರಸಭಾ ವಾಟರ್ ಸಪ್ಲೈ. ನೋಡಿ, ಬಿಲ್ಡಿಂಗಿನ ಫ್ರಂಟ್ ಎಲಿವೇಷನ್ಸ್ ಈ ಟೈಪ್ ಇದೆ ಫ್ರೆಂಡ್ಸ್, ನೋಡ್ಬೋದು. ಫ್ರಂಟ್ ಎಲಿವೇಷನ್ಸ್ ಆ್ಯಂಡ್ ಎಲಿವೇಷನ್ಸ್ ಲೈಟ್ಸ್ ನೋಡಿ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಪ್ಲಸ್ 2 BHK ನೋಡಿ ಫ್ರೆಂಡ್ಸ್. ಇದು ಗ್ರೌಂಡ್ ಫ್ಲೋರ್, ಗ್ರೌಂಡ್ ಫ್ಲೋರಲ್ಲಿ ನೋಡ್ಬೋದು ಪಾರ್ಕಿಂಗಲ್ಲಿ. ನೋಡಿ, POP ಡಿಸೈನ್ಸ್ ಇದೆ ಫ್ಲೋರಿಂಗ್. ಫ್ಲೋರಿಂಗಲ್ಲಿ ನಿಮಗೆ ಒಳ್ಳೆ ಥಿಕ್ನೆಸ್ ಇರೋವಂಥ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ, ಫ್ಲೋರಿಂಗ್ ಟೈಲ್ಸು. ಹಾಗೂ ಲೆಫ್ಟ್ ಸೈಡ್ ಸ್ಟೇರ್ಕೇಸ್ ಕೆಳಭಾಗದಲ್ಲಿ ನಿಮಗೆ ಗ್ಯಾಸ್ ಲೈನನ್ನು ಮಾಡಿದ್ದಾರೆ, ಹಾಗೂ ಮೀಟರ್ ಬೋರ್ಡನ್ನು ಲೆಫ್ಟ್ ಸೈಡಲ್ಲಿನೇ ಫಿಕ್ಸ್ ಮಾಡಿದ್ದಾರೆ. ನೋಡಿ, ಸ್ಟೇರ್ಕೇಸ್ ಕೆಳಭಾಗದಲ್ಲಿ ನಿಮಗೆ ಫಿಕ್ಸ್ ಮಾಡಿದ್ದಾರೆ. ಸುತ್ತನೂ ಗ್ರಿಲ್ ವರ್ಕ್ ಕವರ್ ಮಾಡಿದ್ದಾರೆ, ಫುಲ್ಲಿ ಸೇಫ್ಟಿ ಇಟ್ಟಿದೆ, ಗ್ರಿಲ್ಡು ಸೇಫ್ಟೆಡ್ಡು. ನೋಡಿ, ಇನ್ ಫ್ರಂಟ್ ಆಫ್ ರೋಡ್ ನೋಡ್ಬೋದು ನೀವು, 25 ಫೀಟ್ ರೋಡು. ಸೊ ಈ ಮನೆ ಮುಂದೆ 25 ಫೀಟ್ ರೋಡ್ ಇದೆ. ಪಾರ್ಕಿಂಗ್ ಏರಿಯಾದಲ್ಲಿ ನೋಡ್ಬೋದು ವಾಲ್ಸ್ಗೆಲ್ಲನ ಫುಲ್ ಗ್ರಾನೈಟ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ, ಸೆಂಟ್ರಲ್ಲಿ ಬಾರ್ಡರನ್ನು ಯೂಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಗ್ಯಾಸ್ ಸ್ಟೋರೇಜ್ ಏರಿಯಾ, ಸಿಲಿಂಡರ್ಗಳ ಸ್ಟೋರೇಜ್ ಏರಿಯಾದಕ್ಕೆ. ಸೊ ಸ್ಟೇರ್ಕೇಸ್ ಕೆಳಭಾಗದಲ್ಲಿ ಯೂಸ್ ಮಾಡಿದ್ದಾರೆ. ನೋಡಿ, ಸುತ್ತ ನೀವು ನೋಡ್ಬೋದು ಫುಲ್ ಗೇಟೆಡ್ ಇದೆ, ಎಲ್ಲ ಗ್ರಿಲ್ ವರ್ಕಲ್ಲಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಸೊ ನೋಡಿ, ಇದು ಎಕ್ಸಾಕ್ಟ್ ಹೈವೇಯಿಂದ 1 ಕಿಲೋಮೀಟರ್, ಜಿಂದಾಲ್ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟರ್ ನಿಯರ್ ಡಿಸ್ಟೆನ್ಸ್ ಇರುವಂಥ ಒಂದು ಮನೆ. ನೋಡಿ, ಇಲ್ಲಿ ಮೀಟರ್ ಬೋರ್ಡ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಗ್ಲೌ ಫ್ಲೋರ್ 2 BHK ವಿತ್ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ 2 BHK, ಹಾಗೂ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಸಿಂಗಲ್ BHK ಮನೆ ಇದೆ. ನೋಡಿ ಫ್ರೆಂಡ್ಸ್, ನಾನೀಗ ಗ್ರೌಂಡ್ ಫ್ಲೋರ್ನಲ್ಲಿರೋ ಮನೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಎದುರುಗಡೆ ನೋಡ್ಬೋದು ನೀವು ಟಿವಿ ನೂಟ್ ಹಾಗೂ POP ವರ್ಕ್ ಈ ಟೈಪ್ ಇದೆ. ನೋಡಿ, ಟಿವಿ ನೂಟ್ ಪ್ಲಸ್ ಡ್ರಾ ಸಿಸ್ಟಮ್ ಇದೆ. ಟಿವಿ ನೂಟಲ್ಲಿ ಬಾಟಮಲ್ಲಿ ಡ್ರಾ ಸಿಸ್ಟಮ್ ಇದೆ, ಗ್ರಾನೈಟ್ ಬಂದುಬಿಟ್ಟು ನೀವು ನೋಡ್ಬೋದು, ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಇಶ್ಯೂ ಇರುವಂಥದ್ದು, ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಇಶ್ಯೂ ಇರುವಂಥ ಕಲರನ್ನು ಹಾಕಿದ್ದಾರೆ ಗ್ರಾನೈಟ್ಗಳನ್ನು. ಫುಲ್ಲಿ ಫ್ಲೋರಿಂಗಲ್ಲಿ ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ಹಾಗೂ ನೀವು ನೋಡ್ಬೋದು ಕಿಚನ್ ಆ್ಯಂಡ್ ಪೂಜಾ ರೂಮ್ಗೆ ಮೇನ್ ಎಂಟ್ರೆನ್ಸಲ್ಲಿ ಫ್ರೇಮ್ಗಳನ್ನು ಮಾಡಿದ್ದಾರೆ. ಇಂಟೀರಿಯರ್ ವರ್ಕಲ್ಲಿ ಫ್ರೇಮ್ ಕವರ್ ಮಾಡಿದ್ದಾರೆ. ಸೊ ನೈಸ್, ತುಂಬ ಕಾಂಬಿನೇಷನ್ ಚೆನ್ನಾಗಿದೆ. ನೋಡಿ, ಕಿಚನ್ ಏರಿಯಾದಲ್ಲಿ ನೀವು ನೋಡೋದಾದರೆ ಕೂಲ್ ಗ್ರೇ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ಲ್ಯಾಪ್ಟಲ್ಲು ಸಹ ಸೇಮ್ ಲ್ಯಾಮಿನೇಷನ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಓಪನ್ ಕಿಚನ್ ಏರಿಯಾ ಈ ಟೈಪ್ ಇದೆ, ಫುಲ್ಲಿ SS ಫಿಟ್ಟಿಂಗ್ಸ್ ಎಲ್ಲ ಇದೆ. ಪ್ಲಬ್ಬಿಂಗಲ್ಲಿ ಬಂದು ನೋಡಿ, ಇಲ್ಲಿ ಕಾಮನ್ ಟಾಯ್ಲೆಟ್ ಏರಿಯಾ. ನೋಡಿ, ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟನ್ನು ಮಾಡಿದ್ದಾರೆ, ಕಾಮನ್ ಟಾಯ್ಲೆಟ್ ಏರಿಯಾ ಇದು. ವಾಲ್ ಮಿಕ್ಸರ್ ಪ್ಲಸ್ ಎಡ್ ಶವರನ್ನು ಹಾಕಿದ್ದಾರೆ. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ನಾನು ಈಗ ಎಂಟ್ರಿ ಆಗ್ತಾಯಿದ್ದೀನಿ. ನೀವು ಬ್ಯಾಕ್ ಸೈಡ್ ನೋಡ್ಬೋದು, 3 ಫ್ಯಾನ್ ವಿಂಡೋನ ಇಟ್ಟಿದ್ದಾರೆ. ಸೊ ಇದು ಒಂದು ಫಾರ್ಮ್ ಹೌಸ್ ಟೈಪ್ ಇದೆ, ನೋಡ್ಬೋದು ನೀವು. ಪರ್ಪಲ್ ಕಲರ್ ಲ್ಯಾಮಿನೇಷನ್ ತುಂಬ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕೊಡ್ತಾ ಇದೆ, ವಿತ್ ಮಲ್ಟಿ ಕಲರ್ ಯೂಸ್ ಮಾಡಿದ್ದಾರೆ, ವಿತ್ ವೈಟ್ ಮಿಕ್ಸ್ ಇದೆ.
ನೋಡಿ ಇಲ್ಲಿ ಒಂದು ರೌಂಡ್ ಪಿ ಓ ಪಿ ಅನ್ನು ಮಾಡಿದ್ದಾರೆ ಈ ಒಂದು ಬೆಡ್ರೂಮಲ್ಲಿ. ನೋಡಿ ಇನ್ನೂ ಒಂದು ಬೆಡ್ರೂಮ್ ಇದೆ ಫ್ರೆಂಡ್ಸ್, ಇದು ಗ್ರೌಂಡ್ ಫ್ಲೋರಲ್ಲಿ 2 BHK ಪ್ಲಸ್ ಪಾರ್ಕಿಂಗ್. ಇದು ರೆಂಟೆಡ್ ಪರ್ಪಸ್ ಗ್ರೌಂಡ್ ಫ್ಲೋರು. ಫಸ್ಟ್ ಫ್ಲೋರ್ ಬಂದುಬಿಟ್ಟು ಓನರ್ ಸ್ಟೇಯಿಂಗ್. ನೋಡಿ ಈ ರೂಮಲ್ಲಿ ಈ ಟೈಪ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ, ಡ್ಯುವೆಲ್ ಕಲರ್ ಲ್ಯಾಮಿನೇಷನ್ನು ಯೂಸ್ ಮಾಡಿದ್ದಾರೆ, ಮಾರ್ಬಲ್ ಫಿನಿಷಿಂಗ್ ಇರುವಂಥ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ಇಂಟೀರಿಯರ್ ವರ್ಕಲ್ಲಿ. ನೋಡಿ ಗ್ರೌಂಡ್ ಫ್ಲೋರ್ ಈ ಟೈಫಿಕ್ ಅಲ್ಲಿಗಿದೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅರೌಂಡ್ 400 ಮೆಟ್ರೋ ಸ್ಟೇಷನ್ ನಿಯರ್ ಬೈ, ಸೊ ಒಂದ್ಸಲ ವಿಸಿಟ್ ಮಾಡಿ. ನೋಡಿ ಮೈನ್ ಡೋರ್ ಈ ಟೈಪ್ ಇದೆ. ಸೊ ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ಬೋದು ಸ್ಟೆಪ್ಸ್ಗೆಲ್ಲ ಗ್ರಾನೈಟನ್ನು ಯೂಸ್ ಮಾಡಿದ್ದಾರೆ, ಗ್ರಿಪ್ಪಿಂಗ್ ಲೈನನ್ನು ಹಾಕಿದ್ದಾರೆ. ರೈಟ್ ಸೈಡಲ್ಲಿ ನೀವು ಹ್ಯಾಂಡ್ ರೈಲ್ಸ್ ನೋಡ್ಬೋದು, 3-4 ಹ್ಯಾಂಡ್ ರೈಲ್ಸನ್ನು ಹಾಕಿದ್ದಾರೆ, MS ಹ್ಯಾಂಡ್ ರೈಲ್ಸ್. ನೋಡಿ ಇಲ್ಲಿ ಸೆಟ್ ಬ್ಯಾಕ್ ನೋಡೋದ್ರೆ ನೀವು 1.5 ಫೀಟ್ ಸೆಟ್ ಬ್ಯಾಕ್ ಇದೆ, ಸ್ಕ್ವೇರ್ ಆಗಿ ನಿಮಗೆ 1.5 ಫೀಟ್ ಸೆಟ್ ಬ್ಯಾಕ್ ಬರುತ್ತೆ. ನೋಡಿ ನಾನೀಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ನೀವು ಸ್ಟೇರ್ಕೇಸ್ ರಿಸೆಪ್ಷನ್ನು ನೋಡ್ತಾ ಇದ್ದರೆ ನೀವು ಫುಲ್ ಗ್ರಾನೈಟ್ಗಳನ್ನು ಯೂಸ್ ಮಾಡಿದ್ದಾರೆ ಸ್ಟೆಪ್ಸ್ಗಳನ್ನು. ಸೊ ಓನ್ ಆಗಿರೋಕ್ಕೆ ಪ್ಲಸ್ ಬಾಡಿಗೆಗೆ ತುಂಬ ಚೆನ್ನಾಗಿದೆ ಮನೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನಿಯರ್ ಬೈ ಜಿಂದಾಲ್ ಮೆಟ್ರೋ ಸ್ಟೇಷನ್ ಏನಾದರೂ ಮನೆ ನೋಡ್ತಾ ಇದ್ದರೆ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ ಇನ್ ಫ್ರಂಟ್ ನೀವು ನೋಡಿ ಎಂಟ್ರಿ ಆಗ್ದಂಗೆ ವಿಂಡೋಸ್ ಈ ಟೈಪ್ ಇದೆ, ಫುಲ್ಲಿ ಫ್ರೇಮ್ಡು, ಗ್ರಾನೈಟ್ಸ್ ಎಲ್ಲ ಫುಲ್ಲು ಫ್ರೇಮ್ ಮಾಡಿದ್ದಾರೆ. ವಿಂಡೋಸ್ ಆ್ಯಂಡ್ ಡೋರ್ಸ್ಗೆ ಫುಲ್ ಕವರ್ ಮಾಡಿದ್ದಾರೆ ಫ್ರೇಮ್ಸ್ ಎಲ್ಲನ. ಸೊ ಚೆನ್ನಾಗಿ ಕಾಣ್ತಾ ಇದೆ. ಸೊ ಮೈನ್ ಡೋರ್ ನೋಡಿ ಈ ಟೈಪಿಗಲಾಗಿದೆ. ನೋಡಿ ಫ್ರೆಂಡ್ಸ್ ಈಗ ಫಸ್ಟ್ ಫ್ಲೋರ್ ಇದು ಓನರ್ ಸ್ಟೇಯಿಂಗ್ ಆಗಿರೋದಕ್ಕೆ ನೋಡಿ ಪಿ ಓ ಪಿ ವರ್ಕ್ಸ್ ತುಂಬ ಒಳ್ಳೆ ಡಿಸೈನಾಗಿ ಮಾಡಿದ್ದಾರೆ. ಲೇಟೆಸ್ಟ್ ಡಿಸೈನ್ ಇದೆ, ಗ್ರಾಫಿಕ್ ಟೈಪ್ ಕಾಣ್ತಾ ಇದೆ. ನೀವು ನೋಡಿ ಫಸ್ಟ್ ಫ್ಲೋರ್ನ ಲಿವಿಂಗ್ ಏರಿಯಾ ಈ ಟೈಪ್ ಇದೆ, ಗ್ರಾನೈಟ್ಸ್ ಆ್ಯಂಡ್ ಸೆಂಟರ್ಡ್ ಬಾರ್ಡರ್. ಹಾಲಲ್ಲಿ ನೀವು ಫ್ಲೋರಿಂಗಲ್ಲಿ ನೋಡ್ಬೋದು ಗ್ರಾನೈಟ್ಸ್ಗಳನ್ನು ಪ್ಲಸ್ ಅದರಲ್ಲಿ ಹಾಕಿರುವಂಥ ಸೆಂಟರ್ ಬಾರ್ಡನ್ನ ಬಾಕ್ಸ್ ಟೈಪ್. ನೋಡಿ ಇಲ್ಲೆಲ್ಲ ಫುಲ್ಲು ಲ್ಯಾಮಿನೇಷನ್ಸನ್ನು ಕವರ್ ಮಾಡಿದ್ದಾರೆ ವಾಲ್ಗೆ, ಪೂಜಾ ರೂಮ್ಗೆ. ಸೊ ಟಿ ವಿ ಯೂನಿಟ್ ಎಂಟ್ರಿಯಿಂದ ಲೆಫ್ಟ್ ಸೈಡಲ್ಲಿ ಟಿ ವಿ ಯೂನಿಟ್ ಇದೆ, ಅದರ ಆಪೋಸಿಟ್ ನೀವು ಸೋಫಾ ಗೀಪ ಹಾಕ್ಕೊಂಡ್ರೆ ನಿಮಗೆ ಆಪೋಸಿಟಲ್ಲಿ ಟಿ ವಿ ವಾಲ್ ಬರುತ್ತೆ. ನೋಡಿ ಫ್ರೆಂಡ್ಸ್ ಇಂಟೀರಿಯರ್ ವರ್ಕು ಫಸ್ಟ್ ಫ್ಲೋರಲ್ಲಿ ಈ ಟೈಪ್ ಇದೆ. ಇಂಟೀರಿಯರ್ ವರ್ಕ್ ಆ್ಯಂಡ್ ಪಿ ಓ ಪಿ ವರ್ಕ್ ತುಂಬ ಲುಕ್ಕು ಕೊಡ್ತಾ ಇದೆ, ಒಳ್ಳೆ ಗ್ರ್ಯಾಂಡ್ ಆಗಿದೆ. ನೋಡಿ ಲೈಟಿಂಗ್ಸು, ವಾಲ್ ಕಲರ್ಸ್ ಆ್ಯಂಡ್ ಟಿ ವಿ ಯೂನಿಟ್ಗೆ ಯೂಸ್ ಮಾಡಿರುವಂಥ ಲ್ಯಾಮಿನೇಷನ್ಸು. ಸೊ ವಾಲ್ಗೆಲ್ಲ ಲ್ಯಾಮಿನೇಷನ್ಸನ್ನು ಹಾಕಿದ್ದಾರೆ. ನೋಡಿ ತುಂಬ ಒಳ್ಳೆ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದೆ ವಾಲು. ಸೊ ಹಾಗೆ ನೀವು ನೋಡೋದಾದರೆ ನೋಡಿ ಓಪನ್ ಕಿಚನ್ ಏರಿಯಾ. ಸೊ ಈ ಒಂದು ಫ್ಲೋರಲ್ಲೂ ನಿಮಗೆ ಓಪನ್ ಕಿಚನ್ ಏರಿಯಾ ಎಲ್ ಶೇಪಲ್ಲಿದೆ ನೋಡ್ಬೋದು. ಲ್ಯಾಪ್ಟಾಪಲ್ಲೆಲ್ಲ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ, ಹಾಗೂ ಕಿಚನ್ ರೂಮಲ್ಲಿ ಸೊ ಎಲ್ಲ ಇಂಟೀರಿಯರ್ ವರ್ಕ್ ಆಗಿದೆ. ನೋಡಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಲ್ಯಾಬ್ಗೆಲ್ಲನ, ಹಾಗೂ ಬ್ಲೀಡಿಂಗನ್ನು ಕಟ್ಟಿದ್ದಾರೆ ಸುತ್ತ ಸ್ಕ್ವೇರಾಗಿ. ಸೊ ನೋಡಿ ನೀವು ಲಿವಿಂಗ್ ಏರಿಯಾ ನೋಡೋದಾದರೆ ನೋಡ್ಬೋದು ಒಳ್ಳೆ ಒಂದು ಫ್ಯಾನನ್ನು ಫಿಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಟೋಮೆಟಿಕ್ ಫ್ಯಾನ್ ವಿತ್ ರಿಮೋಟ್ ಕಂಟ್ರೋಲ್. ನೋಡಿ ಫ್ರೆಂಡ್ಸ್ ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲೂ ಸಹ ಪಿ ಓ ಪಿ ವರ್ಕನ್ನು ಮಾಡಿದ್ದಾರೆ. ನೀವು ನೋಡ್ಬೋದು ಗೋಲ್ಡ್ ಕಲರ್ ಲೈಟ್ಗಳನ್ನು ಹಾಕಿದ್ದಾರೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದೆ. ನೋಡಿ ಇಂಟೀರಿಯರ್ ವರ್ಕ್ ಹಾಗೇ ಇದೆ, ಒಳ್ಳೆ ಮಾರ್ಬಲ್ ಫಿನಿಷಿಂಗ್ ಇರುವಂಥ ಒಂದು ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ಸೊ ವಿಂಡೋ ನೋಡ್ಬೋದು 3-pan ವಿಂಡೋನ ಇಟ್ಟಿದ್ದಾರೆ ಈ ಒಂದು ಮಾಸ್ಟರ್ ಬೆಡ್ರೂಮ್ನಲ್ಲಿ. ನಿಮಗೆ ಅಟ್ಯಾಚ್ ಟಾಯ್ಲೆಟನ್ನು ಮಾಡಿದ್ದಾರೆ. ನೋಡಿ ನೋಡಿ ಫ್ರೆಂಡ್ಸ್ ಇದು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್. ಟಾಯ್ಲೆಟಲ್ಲಿ ನೋಡ್ಬೋದು ನೀವು SLF ಫುಲ್ SS ಫಿಟ್ಟಿಂಗ್ಸ್ ಇದೆ, ಡೈ ವಾಟರ್ ಇದೆ. ನೋಡಿ ವೆಸ್ಟರ್ನ್
ಕಮೌಟ್ ಮಾಡಿದ್ದಾರೆ. ಸೊ ಅದರ್ವೈಸ್ ಈ ಒಂದು ಮಾಸ್ಟರ್ ಬೆಡ್ರೂಮ್ನಲ್ಲಿ ಸೊ ವರ್ಕು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಕಾಣ್ತಾ ಇದೆ. ಆ ಒಂದು ಪಿ ಒ ಪಿ ಲೈಟಿಂಗ್ಸ್ಗು ಹಾಗೂ ಯೂಸ್ ಮಾಡಿರುವಂಥ ಒಂದು ಇಂಟೀರಿಯರ್ಗೆ ಯೂಸ್ ಮಾಡಿರುವಂಥ ಲ್ಯಾಮಿನೇಷನ್ಸ್, ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ. ಸೊ ನಾವು ಇನ್ನೊಂದು ಬೆಡ್ರೂಮ್ಗೆ ಹೋಗೋದಾದ್ರೆ ನೋಡ್ಬೋದು, ಮೂರು ಪಾಮ್ ವಿಂಡೋ ನೀವು ನೋಡ್ಬೋದು, ಹಾಗೆ ಗ್ರಾನೈಟ್ ನೋಡ್ಬೋದು, ಈ ಟೈಪ್ ಇದೆ ಗ್ರಾನೈಟು, ಒಳ್ಳೆ ಮಿರರ್ ಲುಕ್ ಕೊಡುವಂಥ ಗ್ರಾನೈಟನ್ನು ಹಾಕಿದ್ದಾರೆ. ಹಾಗೂ ಇಂಟೀರಿಯರ್ ಕ್ವಾರ್ ಯೂಸ್ ಮಾಡಿರುವಂಥ ಒಂದು ಲ್ಯಾಮಿನೇಷನ್ ಸಹ ಒಳ್ಳೆ ಗ್ಲಾಸಿ ಫಿನಿಶಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕೋಟೆಡ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ರೂಮ್ ನಂಬರ್ ಟೂ ಅಲ್ಲಿ ಈ ಟೈಪ್ ಇದೆ. ಸೊ ನಾನು ರಿಟರ್ನ್ ಲಿವಿಂಗ್ ಏರಿಯಾಗೆ ಬರ್ತಾ ಇದ್ದೀನಿ. ನೀವು ಸೀಲಿಂಗ್ನಲ್ಲಿ ನೋಡ್ಬೋದು ಮೂರರಿಂದ ನಾಲ್ಕು ಬಾಕ್ಸ್ ಪಿ ಒ ಪಿ ಲೈಟ್ಸನ್ನು ಮಾಡಿದ್ದಾರೆ. ಹಾಗೂ ಫ್ರಂಟ್ ವ್ಯೂ ನೋಡ್ತಾ ಇದ್ರೆ ನೋಡಿ, ನೀವು ಮನೆ ಒಳಗಡೆ ನಿಂತ್ಕೊಂಡು ಹೊರಗಡೆ ವ್ಯೂ ನೋಡ್ಬೋದು. ಇದು ಬೆಡ್ರೂಮಲ್ಲಿ ನಿಂತ್ಕೊಂಡ್ರೆ ಈ ಥರ ವ್ಯೂ ಕಾಣುತ್ತೆ ನೋಡಿ. ಔಟ್ಲುಕ್ಕು ಸ್ವಲ್ಪ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗಂಧದ ಪಟ್ಟಿ ಡೋರ್ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ನಿಮಗೆ ಗ್ಲಾಸ್ ಪಾರ್ಟೇಷನ್ ಮಾಡಿದ್ದಾರೆ. ಈಗ ಫ್ರೆಂಡ್ಸ್, ನಾನೀಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಟೆನೆಂಟ್ ಇದ್ದಾರೆ, ಫಸ್ಟ್ ಫ್ಲೋರಲ್ಲಿ ಓನ್ ಸ್ಟೇಯಿಂಗಿಗೆ, ಸೊ ಸೆಕೆಂಡ್ ಫ್ಲೋರಲ್ಲಿ ಸಹ ಟೆನೆಂಟ್ಗೆ. ಇಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಹೌಸ್ ಮಾಡಿದ್ದಾರೆ. ಇದು ಒಳ್ಳೆ ಡಿಸೆಂಟ್ ಏರಿಯಾ, ರೆಸಿಡೆಂಟಲ್ ಏರಿಯಾ. ಸೊ ಲೋನ್ ಎಲ್ಲ ಅಪ್ಲೈ ಆಗುತ್ತೆ ನಿಮಗೆ. ಇದು ಸಿ ಎಮ್ ಸಿ ಲಿಮಿಟ್, ಸಿ ಎಮ್ ಸಿ ಖಾತಾ, ಸಿ ಎಮ್ ಸಿ ವಾಟರ್ ಸಪ್ಲೈ. ಜಸ್ಟ್ ನಿಮಗೆ ಒಂದು 1.5 ಕಿಲೋಮೀಟ್ರಲ್ಲಿ ನಿಮಗೆ ಈಗ ರನ್ನಿಂಗ್ ಇರೋ ಮೆಟ್ರೋ ಸ್ಟೇಷನ್ ಇದೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಜಿಂದಾಲ್ ಮೆಟ್ರೋ ಸ್ಟೇಷನ್ ಆ್ಯಂಡ್ ಹೈವೇ ಬಿ ಎಮ್ ಟಿ ಸಿ, ಕೆ ಎಸ್ ಆರ್ ಟಿ ಸಿ. ಹಿಂಗೆ ರೈಟ್ ಸೈಡಲ್ಲೂ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಸೊ ನೈಸ್ ರೋಡ್ ಇದೆ. ಜಸ್ಟ್ ಅರೌಂಡಿಂಗ್ಸ್ ಒಂದು ಸುತ್ತಮುತ್ತ ಒಳ್ಳೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ. ಸೊ ನೋಡಿ, ಈ ಒಂದು ಲೊಕೇಶನಲ್ಲಿ ಯಾರಾದರೂ ನೀವೇನಾದರೂ ಇಂಡಿಪೆಂಡೆಂಟ್ ಮನೆ ನೋಡ್ತಾ ಇದ್ರೆ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ಇದು ಜಿಂದಾಲ್ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ತೋಟದ ತೋಟದಲ್ಲಿ ಈ ಏರಿಯಾದಲ್ಲಿರುವಂಥ ಮನೆ. 2040 ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಈ ಒಂದು ಕಾನ್ಸೆಪ್ಟಲ್ಲಿರುವಂಥ ಮನೆ. ಈ ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1 crore. ಸೊ ನೆಗೋಷಬಲ್ ಇದೆ, 1 crore ನೆಗೋಷಬಲ್. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಬಿಲ್ಡಿಂಗ್ಗೆ ಒಂದ್ಸಲ ವಿಸಿಟ್ ಮಾಡಿ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಈ ಒಂದು ಮಾಡೆಲ್ ಇರುವಂಥ ಮನೆ. ಇದು ಎಕ್ಸಾಕ್ಟ್ ಹೈವೇಯಿಂದ ಜಸ್ಟ್ 1.5 ಕಿಲೋಮೀಟರ್, ಜಿಂದಾಲ್ ಮೆಟ್ರೋ ಸ್ಟೇಷನಿಂದ ಜಸ್ಟ್ 1 kilometer ಈ ಡಿಸ್ಟೆನ್ಸಲ್ಲಿರುವ ಮನೆ. 2040 ಈಸ್ಟ್ ಫೇಸ್ ಹೌಸ್, ಈಸ್ಟ್ ಫೇಸ್ ಡೋರ್ ನೋಡಿ. ಈಸ್ಟ್ ಫೇಸ್ ಪ್ರಿಫೇರ್ಡ್ ಇರೋತಕ್ಕಂಥವ್ರು ಸೊ ಒನ್ಸ್ ಈ ಬಿಲ್ಡಿಂಗ್ಗಳನ್ನ ವಿಸಿಟ್ ಮಾಡಿ ಫ್ರೆಂಡ್ಸ್. ಓನ್ ಕಮ್ ರೆಂಟೆಡ್, ಸೊ ಓನ್ ಆಗಿದ್ಕೊಂಡು ರೆಂಟ್ ಬರೋ ಥರ ಈ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ ನೋಡಿ. ಇದು ಲಾಸ್ಟ್ ಫ್ಲೋರಲ್ಲಿರುವಂಥ ವಾಶ್ರೂಮ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಪ್ಲಸ್ ಲಿವಿಂಗ್ ಏರಿಯಾ ಆ್ಯಂಡ್ ಕಿಚನ್. ಸೊ ಒಂದು ಫ್ಯಾಮಿಲಿ, ಚಿಕ್ಕ ಒಂದು ಫ್ಯಾಮಿಲಿ ಇರೋ ಥರ ಒಂದು ಮನೆ ಮಾಡಿದ್ದಾರೆ. ಸೊ ಎನಿಬಡಿ ಇಂಟ್ರೆಸ್ಟ್ ಇದ್ದರೆ ಸೊ ವಿಸಿಟ್ ಮಾಡಿ ಈ ಒಂದು ಏರಿಯಾಕ್ಕೆ. ಸೊ ನನ್ನ ನಂಬರ್ ಶೇರ್ ಮಾಡ್ತೀನಿ, ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ ಕನ್ಫರ್ಮೇಷನ್ ತೊಗೊಳ್ಳಿ ನೋಡಿ. ಸುತ್ತಮುತ್ತ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದ್ದಾವೆ, ಸುತ್ತಮುತ್ತ ಎಲ್ಲ ಮನೆಗಳಿದ್ದಾವೆ. ಪ್ರೆಸೆಂಟ್ ನೀವು ಆ ಮನೇಲಿ ಬಂದುಬಿಟ್ಟು ಇರ್ಬೋದು, ಸುತ್ತಮುತ್ತ ತುಂಬ ಮನೆಗಳಾಗಿದ್ದಾವೆ. ಹಾಗೂ ತೋಟವೂ ಇದೆ, ತೋಟದ ಪಕ್ಕದಲ್ಲೇ ಈ ಒಂದು ಮನೆ ಇರುವಂಥದ್ದು. ಸ್ಪೆಷಲಿ ತೋಟದ ಮನೆ ಅಂತಲೇ ಹೇಳ್ಬೋದು, ಆರ್ ಫಾರ್ಮ್ ಹೌಸ್ ಅಂತಲೂ ಹೇಳ್ಬೋದು. ಸೊ ಒಳ್ಳೆ ವಾತಾವರಣ ಇರುತ್ತೆ, ಒಳ್ಳೆ ನೇಚರ್ ಇರುತ್ತೆ. ನಿಮಗೆ ಸಮ್ಮರಲ್ಲೆಲ್ಲ ತುಂಬ ಕೂಲಾಗಿರುತ್ತೆ ತೋಟ ಇರೋದ್ರಿಂದ.